ನಿನ್ನ ಸತ್ಯ ಇಲ್ಲ. ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಜಾಸ್ತಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಯಜಮಾನ್ರೆ ಯಜಮಾನ್ರೆ, ಒಂದೇ ಒಂದ್ಸತಿ ನಿಮ್ ಬಾಯಿ ತುಂಬಾ ಪ್ರೀತಿಯಿಂದ ಪಾರ್ವತಿ ಅಂತ ಕರೀತೀರಾ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಪಾರ್ವತಿ, ಇನ್ನೊಂದ್ಸತಿ ಜೋರಾಗಿ. ಪಾರ್ವತಿ, ಏನು ಕನ್ಸು ಕಾಣ್ತಾ ಇದೀಯಾ? ಎಷ್ಟೊಂದು ಐಡಿಯಾ ಇಟ್ಟಿದ್ದೀರ, ಹಬ್ಬಾ ನನಗಿದು ಹೊಳಿಲೇ ಇಲ್ಲ. ಗುರುಜಿ, ನಾನ್ ಕೆಳಗಡೆ ಹೋಗಿ ಡ್ರಾಮಾನ ಸ್ಟಾರ್ಟ್ ಮಾಡ್ತೀನಿ, ನೀವು ಆರಾಮಾಗಿ ಎಂಟ್ರಿ ಕೊಡಿ. ಬರ್ಲಾ? ಅಯ್ಯೋ ಎಷ್ಟು ಒಳ್ಳೆ ಗುರುಜಿ. ನೀವಿಬ್ರು ಇಲ್ಲೇ ನಿಂತೀರಿ. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾಗ, ಕಾಡು ಸಿಕ್ಕೇಜಿ. ನಾನೇ ಅವ್ರ ಅಪ್ಪನ ಒಪ್ಪಿಸ್ತೀನಿ ಅಂತ ಹೋಗಿ ಮದ್ವೆನೇ ಪಾಡ್ಕೊಂಡ್ ಬಂದ್ಬಿಟ್ರಲ್ಲ ಅಕ್ಕ, ಇದೊಂಥರ ಸಿನಿಮಾದಲ್ಲಾಗುತ್ತಲ್ಲ ಹಂಗಾಯ್ತು. ಆದ್ರೂ ಅರಸನ ಕೋಟೆ ಮನೆ ಮದ್ವೆ ಅಂದ್ರೆ ಇಷ್ಟು ಸಿಂಪಲ್ ಆಗಿ ಅರ್ಜೆಂಟ್ ಆಗಿ ಆಗಿದ್ದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ಅಕ್ಕ. ಪ್ರೀತು ಚಿಕ್ಕಮ್ಮ ಆಗಿ ಅವನ್ ಮದ್ವೆನೂ ನೋಡಕ್ ಆಗದೆ ಇರೋಂತ ನಥ ದೃಷ್ಟಿ ಆಗ್ಬಿಟ್ನಲ್ಲ, ನನಗ್ ತುಂಬಾ ನೋವಾಗ್ತಿದೆ ಅಕ್ಕ. ಕಟ ಕಟ ಹಾಗಂತ ಯಾರ್ದೋ ಮಾತು ಕೇಳ್ಕೊಂಡು ಮದ್ವೆ ಆಗಿ ಮನೆ ಬಾಗಿಲವರೆಗೂ ಬಂದಿರೋ ನನ್ನ ಸೊಸೆನ ಇಲ್ಲೇ ನಿಲ್ಸಕ್ಕಾಗತ್ತಾ? ಅನುಷ್ಕಾ ಹೋಗಮ್ಮ, ಜನನಿನ ಮನೆ ತುಂಬಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು. ಈಗೇನು ನೀನ್ ಹೋಗ್ತೀಯೋ ಇಲ್ಲ ನಾನೇ ಹೋಗ್ಲೋ? ಕೆಲವು ಸಲ ಸಂದರ್ಭಕ್ಕೆ ತಕ್ಕಂತೆ ಕೆಲವು ನಿರ್ಧಾರಗಳನ್ನ ನಾವೇ ತಗೋಬೇಕಾಗತ್ತೆ, ಅರ್ಥ ಆಯ್ತಾ? ಅಯ್ಯೋ ಅಕ್ಕ, ಅನುಷ್ಕಾ ಅವ್ರು ನಂಬಿರೋ ಜ್ಯೋತಿಷಿಗಳು ಅಂತಿಂತವ್ರಲ್ಲ, ದೈವ ಸಂಭೂತರು. ಅವ್ರು ಇಲ್ಲಿ ತನಕ ಹೇಳಿರೋ ಒಂದ್ ಮಾತುನು ಸುಳ್ಳಾಗಿಲ್ಲ ಅಕ್ಕ. ಒಂದ್ ವೇಳೆ ನಾವು ಜನನಿನ ಮನೆ ತುಂಬಿಸ್ಕೊಂಡ್ರೆ ಆ ಜ್ಯೋತಿಷಿಗಳು ಹೇಳ್ದ ಹಾಗೆ ಈ ಮನೆ ಹಿರಿ ಜೀವಕ್ಕೇನಾದ್ರೂ ತೊಂದರೆ ಆಗ್ಬಿಟ್ರೆ ಆಮೇಲೆ ಏನ್ ಮಾಡೋದಕ್ಕ? ಅಲ್ಲ, ಪಾರ್ವತಿ ಮನೇಲಿ ಯಾಕೆ? ನನ್ ಮನೇಲೆ ನನ್ ಜೊತೆ ಆರಾಮಾಗಿರ್ಬೋದಲ್ವಾ? ಏನಂತೀಯ ಜನನಿ? ಇಲ್ಲ, ಪಾರ್ವತಿಯವರಾದ್ರೆ ನನಗೆ ಗೊತ್ತಿದ್ದಾರೆ, ಅವ್ರ ಜೊತೆ ಇದ್ರೆ ನನಗೆ ಕಂಫರ್ಟಬಲ್ ಆಗಿರುತ್ತೆ. ನೀವೇನು ಅನ್ಕೋಬೇಡಿ. ಏನು ನಮ್ಮ ಅರಸನ ಕೋಟೆ ಸೊಸೆ ಕೆಲಸದವಳ ಮನೇಲಿರೋದ? ಅವ್ರ ಜೊತೆ ಇದ್ದು ನನಗೆ ಅಭ್ಯಾಸ ಆಗೋಗಿದೆ, ಪಾರ್ವತಿಯವ್ರ ಜೊತೆ ನಾನು ಆರಾಮಾಗಿರ್ತೀನಿ.
ಸರಿ ಅಮ್ಮ, ಆದಷ್ಟು ಬೇಗ ನಿನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಒಳ್ಳೆ ಕಾಲ ಕೂಡ್ ಬರ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಸರಿ ಅತ್ತೆ. ಸದ್ಯ ಒಂದ್ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಎನಿಹೌ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಾವಿಬ್ರು ಆದಷ್ಟು ಬೇಗ ಒಟ್ಟಿಗೆ ಈ ಮನೆ ಸೇರೋಣ. ಪಾರ್ವತಿ ಮೇಡಮ್, ನಾವು ಬೇರೆ ಬ್ಲಾಕ್ಗೆ ಹೋದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೋದು. ಬರ್ತೀರಾ ಮೇಡಮ್? ಬಾ 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 ಬಾ, ಏನ್ ಧಿಮಾಕೆ ನಿಂದು? ಯಾಕೆ ಮೇಡಮ್, ನಾನೇನ್ ಮಾಡ್ದೆ? ಅರಸನ ಕೋಟೆ ಸೊಸೆನ ನಮ್ಮನೇಲಿ ಇಟ್ಕೋತೀನಿ ಅಮ್ಮೋರೆ ಅನ್ನೋ ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟೇನೆ ನೀನು. ಅಯ್ಯೋ, ಅದ ಹಾಗಲ್ಲ ಮೇಡಮ್. ಜನನಿಯವರು ಓಹೋ, ಈಗ ಈ ತಾಳಿನ ಮತ್ತೆ ಕಿತ್ ಹಾಕ್ಸೋಕೆ ಸಿಎಂ ಪಿಎಂ ಏನಾದ್ರೂ ಕರೆಸ್ಬೇಕೇನೆ? ಅಯ್ಯೋ, ಹಾಗೇನಿಲ್ಲ ಮೇಡಮ್. ಲೇ, ಈ ನಿನ್ನ ದರಿದ್ರ ಮೂತಿನ ಇನ್ನೊಂದ್ಸಲ ನನಗ್ ತೋರಿಸುವಾಗ ಆ ಡೂಪ್ಲಿಕೇಟ್ ತಾಳಿ ನಿನ್ನ ಕತ್ತಲ್ಲಿ ಇರಬಾರ್ದು. ಇದ್ರೆ ನನಗೆ ಕೊರೋನಾ ಬಂದ್ರೂ ಪರವಾಗಿಲ್ಲ, ನಾನೇ ಇನ್ನ ನಿನ್ನ ಸಾಫ್ಟ್ ಕೈಯಿಂದ ಹಾರ್ಡ್ ಆಗಿ ಕಿತ್ತು ಬಿಸಾಕ್ಬಿಡ್ತೀನಿ. ಗೊತ್ತಾಯ್ತಾ? ಅರ್ಥ ಆಯ್ತೇನೆ? ಕಳ್ಸ್ಕೊ, ಕಳ್ಸ್ಕೊಳೆ. ನನಗೂ ಮಜಾ ಬರ್ತಿದೆ, ನಾನು ಹೋಗಿ ಜ್ಯೂಸ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಅಂದ್ರೆ ನಾಳೆ ನಿಮ್ಗೆ ನಾನು ವೀಕ್ ಅಂತ ಅನ್ನಿಸ್ಬಾರ್ದಲ್ವಾ, ಅದಕ್ಕೆ ಬರ್ತೀನಿ ಫ್ರೆಂಡ್ಸ್. ಯಾವಳೆ ನೀನು? ಆಫ್ಟರ್ ಆಲ್ ಈ ಮನೆ ಗೆಲ್ಲಿಸ್ದವಳು ಅವಳು. ಅವಳು ಈ ಅರಸನ ಕೋಟೆ ಸೊಸೆ. ಅವಳನ್ನ ಇನ್ಮೇಲೆ ನೀನು ಅಮ್ಮೋರೆ ಅಂತಾನೆ ಕರಿಬೇಕು. ಈ ನಿನ್ನ ದರಿದ್ರ ಮೂತಿನ ಇನ್ನೊಂದ್ಸಲ ನನಗೆ ತೋರಿಸುವಾಗ ಆ ಡೂಪ್ಲಿಕೇಟ್ ತಾಳಿ ನಿನ್ನ ಕತ್ತಲ್ಲಿ ಇರಬಾರ್ದು. ನಾಳೆ ನಾನೇ ನಿನಗೆ ಬ್ಯಾಲೆನ್ಸ್ ವರ್ಕ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಅನುಷ್ಕಾ. ಆದಿ ಅತ್ತೆ, ನಾ ಸ್ವಲ್ಪ ಹೊತ್ತು ಆದಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಾ? By all means. Thanks, Ate. Adi, I have a surprise for you. Surprise? ಏನದ? ಅದ್ ಹೇಳೋ ಅಂತದಲ್ಲ, ನೋಡೋ ಅಂತದ್ದು. ಬಾ. ನನ್ನ ಅಮ್ಮವ್ರೆ ಅಂತ ಕರೆದ್ರು, ಯಾಕೆ ಹಾಗೆ ಕರೆದಿರ್ಬೋದು? ಏನೋ ವ್ಯತ್ಯಾಸ ಆಗಿದೆ. ಅರೆ, ಜನನಿ ಯಾಕೆ ಒಬ್ಳೆ ನಿಂತಿದ್ದಾಳೆ? ಈ ಕೆಲಸದವಳು ಎಲ್ಲಿ ಹೋದ್ಲು? ಎಲ್ಲಾದ್ರೂ ಹಾಳಾಗೋಗ್ಲಿ, ಇದೇ ಒಳ್ಳೆ ಸಮಯ. ಇವಳ ತಲೆನ ಚೆನ್ನಾಗಿ ಕೆಡಿಸಿ ನನ್ನ ಹೆಡ್ದದಲ್ಲಿ ಇಟ್ಕೋಬೇಕು, ನಾನ್ ಹೇಳ್ದಂಗ್ ಕೇಳಂಗ್ ಇಟ್ಕೋಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಜನನಿಮ್ಮ ಸರ್ಪ್ರೈಸ್. ಇಬ್ರು ಮದ್ವೆ ಆದ್ಮೇಲೆ. ಆದಿ, ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ? ನೀನ್ ಹಳ್ಳಿಗೆ ಹೋದಾಗ್ಲಿಂದ ನನಗ್ ಊಟ ತಿಂಡಿ ಸೇರ್ತಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ನೀನ್ ಯಾವಾಗ ಅಲ್ಲಿಂದ ಬರ್ತೀಯಾ ಅಂತ ಕಾಯ್ತಾ ಇದ್ದೆ, ದೇವ್ರ ಹತ್ರ ದಿನ ಬೇಡ್ಕೋತಿದ್ದೆ ಗೊತ್ತಾ? ಸದ್ಯ ಆ ದೇವ್ರಿಗೆ ನನ್ ನೋವು ಅರ್ಥ ಆಯ್ತು ಅನ್ಸುತ್ತೆ, ಅದಕ್ಕೆ ನಿನ್ನ ಕಳ್ಸ್ಕೊಟ್ಟ. ಐ ಲವ್ ಯು ಆದಿ. ಮುಲಾಜ್ ನೋಡ್ಬೇಡ, ನಾನೊಂಥರ ಸೆಕೆಂಡರಿ ದೇವ್ರಿದ್ದ ಹಾಗೆ. ಅಖಿಲಕ್ಕ ನಂತರ ಏನೇ ಸಮಸ್ಯೆ ಇದ್ರು ನನಗೆ ಹೇಳು, ನಾನು ಯಾವಾಗ್ಲೂ ನಿಮ್ ಪರವಾಗಿ ಇರ್ತೀನಮ್ಮ.
ಎಲ್ಲ ಸಮಸ್ಯೆನೂ ನಾನೇ ಸಾಲ್ವ್ ಮಾಡ್ತೀನಿ. ಜನನಿ, ನಾವಿಬ್ರು ಇಲ್ಲಿ ಮಾತಾಡಿರೋ ವಿಷಯನ ಯಾರ ಹತ್ರನೂ ಚರ್ಚೆ ಮಾಡ್ಬೇಡಮ್ಮ. ಯಾಕೆ ಅಂದ್ರೆ ಏನಾದ್ರೂ ಒಳ್ಳೇದಾಗ್ತಿದೆ ಅನ್ನುವಾಗ ಕಲ್ಲು ಹಾಕೋರೆ ಜಾಸ್ತಿ ಕಣಮ್ಮ. ಇನ್ನೊಂದ್ ಮರಿಬೇಡ, ನೀನ್ ರಾಣಿ ಗತ್ತು. ಬರ್ತೀನಮ್ಮ ಜನನಿ. ಆದಿ ಫೋನ್ ನಿನ್ನ ಹತ್ರನ ಹೇಗ್ ಬಂತು? ಅದು ಅನುಷ್ಕಾ ಸಾರ್ಥಿ ಅದ ಮಾತಾಡಬೇಕು ಅಂತ ಪಾರ್ವತಿ ಫೋನ್ ಇಸ್ಕೊಂಡಿದ್ರು, ಅದಕ್ಕೆ ಯಾಕೆ ಒಳಗೆ ಬೈತಾ ಇದ್ದೀ? ಕೊಡು ಪಾರ್ವತಿ. ಬಂದ್ ಕೆಲ್ಸ ಮುಗೀತಲ್ವಾ, ಹೊರಡು. ಇಷ್ಟ ಆಗ್ಲಿಲ್ವಾ? ಐ ಆಮ್ ಆಲ್ಸೋ ಸಾರಿ ಆದಿ. ಇನ್ ಮುಂದೆ ವಿತೌಟ್ ಯುವರ್ ಪರ್ಮಿಷನ್ ಐ ವಿಲ್ ನಾಟ್ ಡೂ ಎನಿಥಿಂಗ್, ಓಕೆ? ಬಟ್ ನೀನ್ ಬ್ಯಾಚುಲರ್ ಆಗಿರೋವರೆಗೂ ಮಾತ್ರ, ಮದ್ವೆ ಆದ್ಮೇಲೆ ನಾನ್ ಹೇಳ್ದಾಗೆ ಕೇಳ್ಬೇಕು. ದಟ್ಸ್ ಗುಡ್, ಅಲ್ಲಿವರೆಗೂ ನಿನ್ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡು. ಸರಿ ಆದಿ, ನಾ ಕೆಳಗಿರ್ತೀನಿ, ನೀ ಫ್ರೆಶ್ ಅಪ್ ಆಗ್ಬಾ. ಇರೋದನ್ನೆಲ್ಲ ಅವಳಿಗೆ ವಿವರಿಸಿ ಹೇಳಿದೆ, ಆದರೆ ಪ್ರೀತು ಜನನಿ ಮದುವೆ ಆಗಿದ್ದಾರೆ ಅಂತ ಹೇಳಲಿಲ್ಲ. ಇಷ್ಟರಲ್ಲೇ ಮದುವೆ ಆಗ್ತಾರೆ ಅಂತ ಹೇಳಿದೆ. ಅದಕ್ಕೆ ಅವಳು ಒಪ್ಪಿದ್ಲ? ಒಪ್ಪಿಸ್ದೆ. ಅಖಿಲ ಅಂಡೇಶ್ವರಿ ಡಿಕ್ಷನರಿನಲ್ಲಿ ಅಸಾಧ್ಯ ಅನ್ನೋ ಪದಾನೇ ಇಲ್ಲ ಅಲ್ವಾ? ವೀರಣ್ಣನ ವಿಚಾರ ಒಂದು ಬಿಟ್ಟು ಕಣಿ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಅಕ್ಕ, ಇವರೇ ನಮ್ಮಪ್ಪ. ಅಯ್ಯೋ ಚಿಕ್ಕಮ್ಮವ್ರೆ, ಯಾಕೆ ಹೊರಗಡೆ ನಿಂತಿದ್ದೀರಿ? ನಡೀರಿ ಒಳಗೆ. ಅದು ಪಾರ್ವತಿ. ಅಯ್ಯೋ ನೀವು ನಡೀರಿ ಒಳಗೆ. ಅಯ್ಯೋ ಏನಪ್ಪ ನೀನು, ಮದ್ವೆ ಆಗಿ ಮೊದಲನೇ ಸತಿ ಮನೆ ಬಾಗ್ಲಿಗೆ ಬಂದಿರೋ ಮುತ್ತೈದೇನ ಆರತಿ ಮಾಡದೆ ಒಳಗಡೆ ಕರ್ಕೋತಾರ? ಹಾ ಕರೆಕ್ಟು ಅಕ್ಕ, ಮುಂದೆ ನಿಂತ್ಕೋ. ಅಮ್ಮೋರೆ ಪಾನ್ಕ. ಗಣಿ ತಗೊಳ್ಳೋ. ಅಕ್ಕ, ನಿನ್ ಕೈಯಾರೆ ಪಾನ್ಕ ಕುಡಿದು 2 ತಿಂಗಳಾಗೋಗಿತ್ತು, ಆದ್ರೂ ಅದೇ ರುಚಿ. ಆದ್ರೆ ನಂಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೇಕು ಅನ್ನೋದನ್ನೇ ಮರ್ತೋಗಿದ್ಯಾ ನೀನು? ಒಳಗೋಗಿ ಹಾಕೊಂಡು ಕುಡಿ. ಅಮ್ಮೋರೆ ಕುಡಿತಾ ಇರಿ, ಅಪ್ಪನ್ ಕೊಟ್ ಬರ್ತೀನಿ. ಪಾರ್ವತಿ ಅವರೇ ಒಂದ್ ನಿಮಿಷ. ಆಗ್ಲಿಂದ ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಯಾಕೆ ನನ್ನ ಅಮ್ಮೋರೆ ಅಮ್ಮೋರೆ ಅಂತ ಕರಿತಾ ಇದ್ದೀರಾ? ಒಂದ್ ವೇಳೆ ನನ್ ಮಾತ್ ಮೀರಿ ಹಾಗೆ ಕರಿತೀನಿ ಅಂದ್ರೆ ನಾನ್ ಈಗ್ಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಯ್ಯೋ ಅಮ್ಮೋರೆ ಮತ್ತೆ ನೋಡಿ. ಕ್ಷಮಿಸಿ, ಇನ್ಮೇಲಿಂದ ನಾನ್ ನಿಮ್ಮನ್ನ ಜನನಿಯವ್ರೆ ಅಂತಾನೆ ಕರಿತೀನಿ.
ಆದ್ರೆ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬಾರ್ದು. ಈಗ ನೀವು ನಮ್ಮ ಜವಾಬ್ದಾರಿ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ನಾನು ಚೆನ್ನಾಗಿರ್ಬೇಕು ಅಂದರೆ ನೀವು ನನ್ನನ್ನು ಜನನಿ ಅಂತಲೇ ಹೆಸರಿಡ್ದು ಕರಿಬೇಕು, ಆಯಿತಾ? ಸರಿ, ಪಾನಕ ಗುಳಿತಾ ರೀ, ಅಪ್ಪಂಗೆ ಕೊಟ್ಟು ಬರ್ತೀನಿ. ಅನ್ಸುತ್ತೆ ನೀವೇನು ಯೋಚನೆ ಮಾಡಬೇಡಿ ಗುರುಜಿ, ನಿಮಗೆ ಅವಮಾನ ಆಗೋ ಥರ ಮಾಡಿದಾಳಲ್ಲ ಆ ಪಾರ್ವತಿ, ಅವಳನ್ನು ನಾನು ವಿಚಾರಿಸ್ಕೋತೀನಿ. ಆಯಿತು, ಅದೇನು ಮಾಡ್ತಿರೋ ಮಾಡಿ. ಆದಿತ್ಯ ನನ್ನ ಕೈ ಮೀರಿ ಹೋಗೋ ಥರ ಕಾಣ್ತಿದ್ದಾನೆ, ಅವನ್ನ ನನ್ನ ಕಂಟ್ರೋಲ್ಗೆ ತರಲೇಬೇಕು. ಅನುಷ್ಕಾಳ ಇನ್ನೊಂದು ಆಟ ಇನ್ನು ಮುಂದೆ ಶುರು ಆಗತ್ತೆ. ಸೂಪರ್ ಗುರುಜಿ, ಶುರು ಮಾಡಿ, ನಿಮಗೆ ಆಲ್ ದ ಬೆಸ್ಟ್. ನಾನು ಇನ್ಮೇಲೆ ನನ್ನ ಆಟನ ಶುರು ಮಾಡ್ತೀನಿ. ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಹತ್ತು ಬಿಡ್ತೀನಿ ಅಷ್ಟೇ. ಅಲ್ಲ ಕಣಿ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಹೋದವಳು ಹೇಳ್ತಿದ್ರೆ ಅದು ಮನೇಲಿ ನಾವಿಬ್ರು ಬದುಕಿದೀವಿ ಅಂತ ನೆನಪಿತ್ತಾ ನಿನ್ಗೆ? ಅಪ್ಪ, ಮಕ್ಕಳು ಚಿಕ್ಕವರಾಗಿದ್ದಾಗ ಹೆತ್ತವ್ರನ್ನ ಹಚ್ಕೊಂಡಿರ್ತಾರೆ. ಆ ಹೆತ್ತವ್ರ ವಯಸ್ಸಾದಾಗ ಬೆಳೆದಿರೋ ಮಕ್ಕಳನ್ನ ಅವಲಂಬಿಸಿರ್ತಾರೆ. ಆದ್ರೆ ಇದು ಮಕ್ಳಿಗೆ ಅರ್ಥವೇ ಆಗೋದಿಲ್ಲ. ಗಾಳಿ ಪಟ್ಟದ ತರ ಎಲ್ಲಿಂದ್ರೆ ಅಲ್ಲಿ ಹಾರಾಡ್ಕೊಂಡಿರ್ತಾರೆ. ಮುಂದೊಂದ್ ದಿವಸ ಅವ್ರಿಗೂ ವಯಸ್ಸಾಗುತ್ತಲ್ಲ, ಆಗ ಗೊತ್ತಾಗುತ್ತೆ ಹೆತ್ತವ್ರ ಸಂಕಟ ನೋವು ಏನು ಅಂತ. ಅಪ್ಪ, ಮಾತ್ರ ಇರ್ಬೇಡ ಅಪ್ಪ, ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ಹೇಳ್ಬೇಡ ಕಣೆ, ನನ್ನಂತ ತಂದೆಗೆ ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಆ ಮಕ್ಕಳು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ತೋರಿಸ್ತಾರೆ ಅಂತ ಒಂದೊಂದ್ಸರ್ತಿ ಪರೀಕ್ಷೆ ಮಾಡಬೇಕು ಅನ್ಸುತ್ತೆ. ಹಾಗಾಗಿ ಒಂದೊಂದ್ಸರ್ತಿ ಮಕ್ಳ ಮೇಲೆ ಕೋಪಿಸ್ಕೊಳ್ಳೋದು, ಮಾತು ಬಿಡೋದು ಇದೆಲ್ಲ ನಡೀತಿರುತ್ತೆ ಕಣೆ. ನನಗೂ ವಯಸ್ಸಾಯ್ತಲ್ವಾ, ನಿನ್ನನ್ನು ದೂರ ಮಾಡಿಕೊಂಡು ನಾನು ಹೇಗೆ ನೆಮ್ಮದಿಯಾಗಿರಲಿ? ಇಲ್ಲಪ್ಪ, ಇನ್ನು ಯಾವತ್ತೂ ನಾನು ನಿನ್ನಿಂದ ದೂರ ಹೋಗೋದಿಲ್ಲ. ಯೋಚನೆ ಮಾಡಬೇಡಿ, ಇವತ್ತಿಂದ ನಿಮ್ಮ ಜವಾಬ್ದಾರಿ ನಮ್ಮದು, ನಿಮ್ಗೆ ಯಾರೂ ಇಲ್ಲ ಅನ್ಕೋಬೇಡಿ, ನಾವೆಲ್ಲ ನಿಮ್ಮವರೇ. ಇವತ್ತಿಂದ ನಮ್ಮ ಕುಟುಂಬದಲ್ಲಿ ನೀವು ಒಬ್ರು. ಪಾರ್ವತಿ ಅಂತ ಸ್ನೇಹಿತೆ, ತಮ್ಮಂತರ ಇರೋ ಗಣಿ, ಅಪ್ಪನ ಸ್ಥಾನದಲ್ಲಿರೋ ನೀವು, ನೀವೆಲ್ಲರೂ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಇಷ್ಟು ದಿನ ನಾನಿಲ್ಲ ಅಂತ ಬೇಜಾರಾಗಿತ್ತಾ? ಬೇಜಾರು ಮಾಡ್ಕೋಬೇಡ, ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ, ನಿನ್ನ ನೋಡೋದಕ್ಕೆ ದಿನ ಬರ್ತೀನಿ. ಒಂದೊಂದ್ಸಲ ನನಗನ್ಸತ್ತೆ ಮನುಷ್ಯನಿಗೆ ಭಾವನೆಗಳೇ ಇಲ್ಲದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆಗ ನಿನ್ನ ಥರ ಯಾರ ಸಹವಾಸನೂ ಇಲ್ಲದೆ ಆರಾಮಾಗಿರ್ಬೋದಾಗಿತ್ತು. ಆದ್ರೆ ಆ ಮುಖವಾಡನ ತೆಗೆಯೋ ಸಂದರ್ಭ ಈಗ ಬಂದಿದೆ. ನಾನ್ ಮತ್ತೆ ಹಳೆ ಪಾರ್ವತಿಯಾಗಿ ಈ ಮನೆ ತುಂಬಾ ಓಡಾಡಿಕೊಂಡು ನನ್ನ ಜವಾಬ್ದಾರಿನ ಮುಂದುವರ್ಸ್ಕೊಂಡಿರ್ತೀನಿ. ಅದೆ ನನಗೆ ಯಾವತ್ತಿಗೂ ಖುಷಿ ಕೊಡೋದು. ಅಲ್ಲ, ಈ ಗಿಡದ ಜೊತೆ ಪಾರ್ವತಿ ಅದು ಹೇಗೆ ಮಾತಾಡ್ತಾಳೆ? ನಾನಂತೂ ಟ್ರೈ ಮಾಡ್ತಾನೆ ಇದ್ದೀನಿ, ನನ್ಗಂತೂ ಅವಳ ತರ ಮಾತಾಡಕ್ ಆಗಲ್ಲಪ್ಪ.
ನೀನು ನನ್ನ ರೂಮಲ್ಲಿರು, ಅದೇ ಚಂದ. ನನಗೆ ಅದಕ್ಕೆ ತುಂಬಾ ನಂಟಿದೆ. ನನಗೆ ತುಂಬಾ ಖುಷಿಯಾದಾಗ, ಬೇಜಾರಾದಾಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೋಗಿ ಅದ್ರ ಹತ್ರ ಹಂಚ್ಕೋತೀನಿ. ಆಗ ನನ್ನ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಪರವಾಗಿಲ್ವೇ, ಒಳ್ಳೆ ವಿಷಯ. ಹೌದು, ಇವತ್ತು ನಿಮ್ಮ ಫ್ರೆಂಡ್ ಹತ್ರ ಹೋಗಿದ್ರಲ್ಲ, ಹಾಗಾದ್ರೆ ಮನ್ಸಿಗೆ ಖುಷಿ ಆಗಿತ್ತಾ ಇಲ್ಲ ದುಃಖ ಆಗಿತ್ತಾ? ಎರಡೂ ಆಗಿತ್ತು. ಖುಷಿಗೇನು ಕಾರಣ? ನೀವು ಮದುವೆ ಆಗಿ ನಮ್ಮನೆಗೆ ಬಂದಿದ್ದೀರಲ್ಲ, ಅದೇ ಖುಷಿ. ಮತ್ತೆ ದುಃಖಕ್ಕೆ ಸರಿ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸರಿ. ಪಾರ್ವತಿ ಅವರೇ, ನನ್ನ ಮದ್ವೆ ಆದ್ರೂ ನಿಮ್ ಕೊರಳಲ್ಲಿ ತಾಳಿನ ಹಾಗೆ ಕಟ್ಕೊಂಡಿದ್ದೀರಾ? ಏನು ಪರ್ಮನೆಂಟ್ ಆಗಿ ಹಂಗೆ ಇರ್ಲಿ ಅಂತನಾ? ಎಂಜಾಯ್ ಎವ್ರಿ ಸಿಂಗಲ್ ಮೊಮೆಂಟ್. ಹಗಲ್ಗನ್ಸ್ ಕಾಣ್ತಿದ್ದೀರಾ? ಸ್ವಲ್ಪ ವಾಸ್ತವಕ್ಕೆ ಬನ್ನಿ ಸರ್. ಬಂದಾಯ್ತು. ನಿಮ್ಗೀಗ ಮದ್ವೆ ಆಗಿದೆ ಅನ್ನೋದ್ ನೆನ್ಪಿದೆ ತಾನೆ? ಅಂದ್ಮೇಲೆ ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊ. ಹೇಳ್ಕೊಡ್ದಕ್ ನೀನ್ ಚಿಕ್ಕ ಹುಡುಗನ? ಹ್ಮ್, ಚಿಕ್ಕ ಹುಡುಗನ. ನಾನ್ ತಪ್ಪು ಮಾಡಿದಾಗ ತಿದ್ದಿ ತಿದ್ದಿ ಬುದ್ಧಿ ಹೇಳ್ಕೊಡಕ್ಕೆ ತಾನೆ ನೀನ್ ಇರೋದು. ಸಮಾಧಾನ ನೋಡ್ದ? ಇವಾಗ ಈ ರೂಮಿಗೆ ಒಂದ್ ಕಳೆ ಬಂತು. ಆದ್ರೂ ಪಾರ್ವತಿನೇ ಬಂದು ಹೂ ಇಟ್ರೇನೆ ಚಂದ. ನಾನು ಹಾಗೆ ಹೇಳ್ದೆ ಅಂತ ಬೇಜಾರಾಯ್ತಾ? ಚೇಚೆ, ಇಲ್ಲ. ಯಾವತ್ತಿದ್ರೂ ಈ ತಾಳಿನ ತೆಗಿಲೇಬೇಕಿತ್ತಲ್ವಾ? ಆದ್ರೂ ತಾಳಿ ಇಲ್ದೇ ಇರೋ ನಿಮ್ ಕೊರಳ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಪಾರ್ವತಿ ಅವರೇ. ಅದಕ್ಕೆ ನೀವು ಬೇಗ ಮದ್ವೆ ಆಗ್ಬಿಡಿ,
ಟೈಮ್ ಅಂತ ಬಂದಾಗ ಏನಾಗಬೇಕೋ ಅದಾಗುತ್ತೆ. ಸರಿ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನೂ ಚೇಂಜ್ ಮಾಡಲ್ಲ. ಓಕೆ ಓಕೆ ಅನುಷ್ಕಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆ ಸೌಟ್ಗಳಿಗೆ ಪಾತ್ರೆಗಳಿಗೆಲ್ಲ ತುಂಬಾ ಬೇಜಾರಾಗೋಗಿದೆ ಅನ್ಸುತ್ತೆ. ನಾಳೆಯಿಂದ ಅವಕ್ಕೂ ಕೆಲಸ ಕೊಡದೆ. ಹಾ, ಅಖಿಲಮ್ಮ ನನ್ನ ಕೈ ರುಚಿ ನೋಡದೆ ಸೊರ್ಗೋಗಿದ್ದಾರೆ. ಇನ್ಮೇಲೆ ಅವ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಮಾಡಿ 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 ಅವ್ರಿಗೆ ಬಡಿಸ್ತಾ ಇರದೆ. ನಾಳೆಯಿಂದ ಅರಸನ್ ಕೋಟೆಲ್ ನನ್ಗೆ ಇಷ್ಟ ಬಂದಂಗೆ ಹಕ್ಕಿಯಾಗಿ ಹಾರ ಆಡ್ಕೊಂಡಿರ್ತೀನಿ. ಅದೇ ನನಗೆ ಖುಷಿ ಕೊಡೋದು. ಪಾರ್ವತಿ ಜೊತೆ ಇರುವಾಗ ನಾನು ತುಂಬಾ ಕಂಫರ್ಟಬಲ್ ಆಗಿರ್ತೀನಿ. ಅದೇ ಅನುಷ್ಕಾ ಜೊತೆ ಇರುವಾಗ ನಾನು ಅಷ್ಟೇ ಇರಿಟೇಷನ್ ಅಲ್ಲಿ ಇರ್ತೀನಿ. ಅದು ಯಾಕೋ ನಂಗೆ ಅವಳು ನನ್ನವಳು ಅಂತ ಅನ್ಸದೇ ಇಲ್ಲ. ಯಾಕೆ ಗೊತ್ತಾ? ಬಿಕಾಸ್ ನೀನು ನನ್ನ ಮನಸ್ಸಲ್ಲಿದೆಯಲ್ಲಿದೆ. ನಿಮ್ಮ ಯಜಮಾನ್ರದು ಏನಂತೆ? ನಾನಲ್ಲ ತರಲೆ ಕೊಡ. ಹಲೋ, ಏನ್ ಮಾಡ್ತಿದ್ಯಾ? ಸೊಪ್ಪ ಬಿಡಿಸ್ತಾ ಇದ್ದೆ. ಅಯ್ಯೋ, ಹನ್ಮಂತು ಕೇಳಿಸ್ಕೊಂಬಿಟ್ರ ಪಾಪ. ನಿಂಗೆ ಸಂಕೋಚ ಆಗ್ತಿರ್ಬೇಕು. ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಪರವಾಗಿಲ್ಲಪ್ಪ, ಫೋನ್ ಕಟ್ ಆಯ್ತು. ನಾನು ಆಮೇಲೆ ಹೋಗಿ ಮಾತಾಡ್ತೀನಿ. ಐ ಆಮ್ ಮಿಸ್ಸಿಂಗ್ ಹರ್. ಅಕ್ಕ ಫೋನ್. ಅಯ್ಯ ತಲ್ಲರಟ್ಟೆ, ನಿಂಗೆ ಆಟ ಆಡೋದಕ್ಕೆ ಫೋನೇ ಬೇಕಲ್ಲ. ಹೊರಗಡೆ ಹೋಗಿ ಆಟ ಹಾಕೋ. ಅಪ್ಪ ಪರವಾಗಿಲ್ಲ ಬಿಡಿ, ತಗೋಬನ್ನಿ. ನೀನು ಸರಿಯಾಗಿದೆಯಾ ಕಣಮ್ಮ? ಪ್ರೀತಿ ಯಾವಾಗಲೂ ಹೇಳ್ತಾ ಇರ್ತಾನೆ, ನಮ್ಮ ಮನಸ್ಸಲ್ಲಿರೋರ್ನ ನಮ್ಮ ಮನ್ಸಿಗೆ ಇಷ್ಟ ಆದವ್ರನ್ನೇ ಮದುವೆ ಆಗಬೇಕು ಅಂತ. ಹೀಸ್ ಟ್ರೂ. ಬಟ್ ನನ್ನ ಕೇಸಲ್ಲಿ ಅದಾಗ್ತಾ ಇಲ್ಲ. ಅದೇನೋ ಹೇಳ್ತಾರಲ್ಲ, ಒಂದನ್ನ ಪಡ್ಕೊಳ್ಳೋಕ್ಕೋಸ್ಕರ ಇನ್ನೊಂದನ್ನ ಕಳ್ಕೋಬೇಕು ಅನ್ನೋ ಹಾಗೆ, ಅನುಷ್ಕಾಗೋಸ್ಕರ ನಿನ್ನನ್ನು ಕಳ್ಕೋತಿದ್ದೀನಿ ಅನ್ನೋನು ನನಗಿದೆ. ನನಗೆ ಕ್ಷಮಿಸ್ತೀಯ ಅಲ್ವಾ? ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಪೂನಕ್ಕ ಇದು ದೃಷ್ಟಿ ತೆಗಿತೀನಿ. ಲೇ ಸುಮ್ನಿರೋ, ನನಗ್ಯಾಕೋ ದೃಷ್ಟಿ ಆಗತ್ತೆ? ಅಕ್ಕ ನಿನಗ್ ನನ್ ದೃಷ್ಟಿನೇ ಆಗುತ್ತಕ್ಕ. ಆಹಾ, ಇಂಥ ಡೌಗಳೆಲ್ಲ ಮಾಡ್ಬಿಡ. ನಾನೇನೋ ಮೊದಲನೇ ಸತಿ ಇಂಥ ಬಟ್ಟೆ ಹಾಕೋತಿದ್ದೀನಿ ಅನ್ನೋ ತರ. ಅಪ್ಪ ಹೌದು ಮಗಳೇ, ನೀನ್ ಬಹಳ ದಿವಸದ ಮೇಲೆ ನಮ್ಮ ಹಳೆ ಮುದ್ದು ಪಾರು ತರ ಕಾಣ್ತಿದೀಯ. ದೃಷ್ಟಿ ಆಗುತ್ತೆ, ತೆಗಿಸ್ಕೋ. ಹೇ ತೆಗ್ಯ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಯಾರ ಕಣ್ಣು ನಮ್ಮ ಅಕ್ಕನ ಮೇಲೆ ಬೀಳದೆ ಇರ್ಲಿ.
ನೆನ್ಸ್ಕೊಂಡು ಫುಲ್ ಫೀಲ್ ಅಲ್ಲಿ ಕಾಲ್ ಮಾಡ್ತಾಳ. ಕಾಲ್ ಮಾಡಿದಾಗ ಅವಳು ಸ್ಮೂತ್ ವಾಯ್ಸ್ ಅಲ್ಲಿ ಹಲೋ ಅಂತಾಳ. ಹಲೋ ಅಂದಾಗ ಅದು ಸೀದಾ ನನ್ನ ಎದೆಗೆ ನಾಟುತ್ತಾ ನಾಡ್ದಾಗ ನಾಡ್ದಾಗ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ರೊಮ್ಯಾಂಟಿಕ್ ಮೂಡಲ್ಲಿ ಕಣ್ ತೆಗೆದ್ರೆ ಹನುಮಂತ ಫೇಸ್ ಬರುತ್ತೆ. ಹನುಮಂತ ಫೇಸಾ? ಓ ನನ್ಗೂ ಹಂಗೆ ಆಗಿದ್ದು. ಓ ಅದ ವಿಷಯ. ತಲೆ ಕೆಡಿಸ್ಕೊಂಬೇಡ, ನಾಳೆ ಬೆಳಿಗ್ಗೆ ಎದ್ದು ಜನನಿಗೆ ಫೋನ್ ಮಾಡಿ ಅದೇನೋ ಹೃದಯದಲ್ಲಿ ನಾಟಿಸ್ಕೊಂಡು ರೊಮ್ಯಾನ್ಸ್ ಬರುತ್ತಲ್ಲ ಅದನ್ನ ಅವಳತ್ರ ತೋರಿಸ್ಕೊ. ಅನುಷ್ಕಾ? ಅಯ್ಯಪ್ಪ ಇಲ್ಲ. ಪಾರ್ವತಿ? ಏನ್ ಬ್ರೋ ಸೈಲೆಂಟ್ ಆಗ್ಬಿಟ್ಟೆ? ಹಾಗಾದ್ರೆ ಪಾರ್ವತಿನೇ. ಹೇ ಸುಮ್ನೆ ಮಲ್ಕೊಳ್ಳೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ತುಂಬಾ ದಿವಸ ಆದ್ಮೇಲೆ ಈ ಮನೇಲಿ ಸಂತೋಷ ಕಾಣ್ತಾ ಇದ್ದೀನಿ. ಇದು ಸದಾ ಹೀಗೆ ಇರೋ ಮಾಡು ಸ್ವಾಮಿ. ಅಯ್ಯಯ್ಯೋ, ಬೆಳಗ್ಗೆ ಬೆಳಗ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ ಕೈಲಾಗಲ್ಲ. ಯಾರು ನಂಬಿದ್ರು ಜೀವನದಲ್ಲಿ ಕೆಲಸದವ್ರನ್ನ ಮಾತ್ರ ನಂಬಾರ್ದು. ಹಾಳೋದವ್ರು ಕರೆಕ್ಟ್ ಟೈಮಿಗೆ ಕೈ ಕೊಟ್ಟು ಬಿಡ್ತಾರೆ, ಸಂಬಳ ಟೈಮಿಗೆ ಮಾತ್ರ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಇವತ್ತು ಬರ್ಲಿ, ಅವಳ ಗ್ರಾಚರನ್ನ ಬಿಡಿಸ್ಬಿಡ್ತೀನಿ. ಪರವಾಗಿಲ್ಲ ಕಣೆ, ನೀನು ನಾನ್ ಹೇಳ್ದೆ ಅಂತ ತಾಳಿನ ತೆಗ್ದೇ ಬಿಟ್ಟಿದ್ಯಾ? ಇದು 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 ಕಣೆ ನಾನ್ ನಿನ್ನಿಂದ ಬಯಸೋ ಅನ್ರೆಸ್ಪೆಕ್ಟ್. ಹೋಗು, ಇದೇ ಖುಷಿಯಲ್ಲಿ ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಾ. ಹೋಗೆ ನಿತ್ಕೊಳೆ. ಏನು ಓದಿ ದಬಾಕ್ ಬಿಡ್ತಾಳೆ, ಏನ ಪೇಪರ್ ಹಿಡ್ಕೊಂಡು ಹೋಗ್ತಾಳೆ. ಕುಟಗೆ ಇಲ್ಲಿ ಗುಳ್ನಗೆ ಆಕಾಶದಲ್ಲಿ ಬ್ರೈಟ್ ಆಗಿ ಹೊಳಿಯೋ ನಕ್ಷತ್ರ ತರ ನಿನ್ ಹಣೆ ಮೇಲೆ ಇಟ್ಟಿರೋ ಆ ಬೊಟ್ಟು, ಕಾಮನ ಬಿಲ್ಲಿನ ತರ ಇರೋ ಈ ನಿನ್ ಐಬ್ರೋಸ್. ಹಾಗಂದ್ರೆ ಏನು ಯಜಮಾನ್ರೆ? ಓ ಕಣ್ಣು ಹುಬ್ಬ. ಮತ್ತೆ ಈ ಸುಮಧುರವಾಗಿ ಪರಿಮಳ ಬೀರೋ ಈ ನಿನ್ ಮಲ್ಲಿಗೆ ಹೂ, ನಿನ್ ಸೌಂದರ್ಯನ ಹಿಮಾಲಯದಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ.